ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಗ್ರಾಮದ ವ್ಯಕ್ತಿಯೊಬ್ಬ ರಾತ್ರೋರಾತ್ರಿ ಗ್ರಾಮದ ಮುಖ್ಯ ರಸ್ತೆಯನ್ನ ಅಗಿದು ಬಂದ್ ಮಾಡಿದ್ದಾನೆ. ಗೌಡಪ್ಪ ರಾಮತೀರ್ಥ ಎಂಬ ವ್ಯಕ್ತಿ ತನ್ನ ಜಮೀನಿನ ಪಕ್ಕ ಇರುವ ರಸ್ತೆಯನ್ನ ರಾತ್ರೋರಾತ್ರಿ ಜೆಸಿಬಿ ಮೂಲಕ ತೆಗೆದು ಬಂದ್ ಮಾಡಿ ಉದ್ದಡೆತನ ಮರೆತಿದ್ದಾನೆ. ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಈ ರಸ್ತೆಯು ಅಥಣಿ ತಾಲೂಕಿನ ಚಿಕ್ಕೋಡಿ ಹಾಗೂ ರಾಯಬಾಗ್ ತಾಲೂಕಿನ ಸಿದ್ದಾಪುರ ಗ್ರಾಮ ಮಧ್ಯೆ ಇರುವ ಸುಮಾರು 20 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುತ್ತಿತ್ತು. ಇದೀಗ ಗೌಡಪ್ಪ ರಸ್ತೆಯನ್ನ ಅಗಿದು ಉದ್ದಡೆತನ ಮರೆದಿದ್ದು ರಸ್ತೆ ಕುಡಿಯುವ ನೀರಿನ ಪೈಪ್ಲೈನ್ ಚರಂಡಿಗಳು ನಾಶಪಡಿಸಿದ್ದಾನೆ. ಇದರಿಂದ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ಬಂದ್ ಮಾಡಿದ ರಸ್ತೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ಚಿಕ್ಕೋಡಿ ಹಾಗೂ ಸಿದ್ದಾಪುರ ಗ್ರಾಮಸ್ಥರ ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ಹೆಸರು ಇದು ಚಿಕ್ಕೋಡಿ ಗ್ರಾಮದಲ್ಲಿ ಸರಿ ನಂಬರ್ ಒಂದು ಸರಿ ನಂಬರ್ದಲ್ಲಿ ನೂರಾರು ವರ್ಷದಿಂದ ಈ ರಸ್ತೆ ಇದ್ದುದು ನೂರಾರು ವರ್ಷದ ರಸ್ತೆ ಇದ್ದು 1974 ಗ್ರಾಮರೇಖರನೇ ಆಗಿದೆ. ಅದು ಸುಮಾರು 15 ಕಿಲೋಮೀಟರ್ ಅಂತರ ರಸ್ತೆ ಇದ್ದದು. ಇದು ಏನಾಗಿದೆ ಇಲ್ಲಿ ಬಂದ್ಮೇಲೆ ಈಗ ಯಾರೋ ಅಧಿಕಾರಿಗಳು ಬಂದು ಒಬ್ರು ಬಂದು ಸರ್ವೇರ್ ಬಂದು ತೋರಿಸ್ತಾ ಈಗ ಅಲ್ಲಿಗೆ ತಪ್ಪು ಸರ್ವೇ ತೋರಿಸಿ ತಪ್ಪ ಒಪ್ಪ ಗೊತ್ತಿಲ್ಲ ನೂರಾರು ವರ್ಷ ಸರ್ವೇ ಅದು ಅವ ಯಾರೋ ಕೇಳಿದ ಈ ರಸ್ತೆ ಸುಮಾರು 5-6 ಫುಟ್ ಗುಮ್ಮ ಅಡ್ಡಿ 10-20 ಹಳಿಗೆ ಸಂಪರ್ಕ ಕಟ್ತಾಗಿದೆ. ಈಗ ಯಾರೋ ರೈತ ಟ್ಯಾಕ್ಟರ್ ತಗೋಗಲಿ ಕಾರ್ ತಗೋಗಲಿ ಹೋಗಿ ಎಲ್ಲ ಬಂದೇ ಬಿಟ್ಟಿತ್ತು. ಇದು ಆಗಲ್ದನ ಸಮಯದಲ್ಲಿ 5-5 ಹಳ್ಳಿಗೆ ನೀವು ಮುದ್ದಾಪೂರ್ವಕ ನೀವು ಹಳ್ಳಿಯವರು ಬಂದ್ ಮಾಡಿ ಅಂತ 4-5 ದಿವಸ ದೇಶ ಭಾವನೆ ಬೆಳೆದು ಅಂತಾಗಿ ಈ ನಿನ್ನಿಂದ 2 ದಿವಸ ಉದ್ಯೋಗ ಬದುಕು ಇದು ಬಂದಾಗಿದೆ ಅವತಾರ ಆಗಿದೆ. ಅದಕ್ಕೆ ನೀರಾವರಿ ಇಲಾಖೆದವ್ರಿಗೆ ಫೋನ್ ಮಾಡಿರೋ ಯಾವುದು ದಾದ ಮಾಡ್ತಾ ಇಲ್ಲ. ನಿನ್ನೆ ಸಾಯಂಕಾಲ ಊರ ಚಿಕ್ಕೋಡಿ ಗ್ರಾಮಸ್ಥರು ಹೋಗಿ ಸಿದ್ದಾಪುರ ಗ್ರಾಮಸ್ಥರು ಹೋಗಿ ತಹಸೀಲ್ದಾರ್ ಮನೆವರೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಿನ್ನ ಒತ್ತಿಗೆ ಹೋಗಿ ಅವ್ರು ಇವತ್ತು ಬರ್ತು ಅಂತ ಇನ್ನೂ ಬಂದಿಲ್ಲ. ಮತ್ತು ಆ ಅಧಿಕಾರಿಗಳಂತೂ ನೀರಾವರಿ ಇಲಾಖೆದಂತೂ ಯಾಕೆ ಸನಿಖ ಆಗಿವಾರೆ ಈಗ ಮುಂಚೆ 10 ಗಂಟೆ ಯಾರಿಗೂ ಬರೋದಕ್ಕೆ ಚಿಪಿನೆ ಮಾತಾಡಿದ್ರೆ ಕಳಿಸ್ಕೊಡ್ತು ಅಂತ ಹೇಳ್ದು ಅಷ್ಟೇ ಆಗೈತೆ. ಇದು ನೋಡಿ ಇದೆಲ್ಲ ನೋಡೋಕೆ ಇದು ಪೈಪ್ಲೈನ್ ನೀರು ಕುಡಿ ನೀರು ಪೈಪ್ಲೈನು ಇಲ್ಲ ಜನರಿಗೆ ಅನುಕೂಲ ಹೆಗ್ಗೆಗಳು ಅದಾವೆ ಎಲ್ಲರಿಗೆ ಕಣ್ಣು ಕಾಣ್ತದ್ದು ಕಂಪ್ಲೀಟ್ ಇದು. ಮತ್ತು ಪಕ್ಕದಲ್ಲಿ ಊರ ಮನೆ ಇದೆಲ್ಲ ಊರ ಜಾಗ ಇದು ಮನೆಗಳು ಜಾಗ ಇದು ಮನೆ ಬಿದ್ದಾವೆ ಇವೆಲ್ಲ ಈಗ ಇಂಥದ್ದಾಗ ಒಂದು ಹೆಂಗೆ ಸರಿಯವ್ರು ಹೆಂಗೆ ತೋರಿಸಿದ ಇದು ನಮಗೆ ಜನರಿಗೆ ಗೊತ್ತಾಗಿಬಿಟ್ಟು. ಬಟ್ ಇದು ರಸ್ತೆ ಅಡ್ಡ ನಿಮ್ಮ ಗಮನ ಪಂಚಾಯತಿ ಅಥವಾ ಯಾರು ಯಾರು ಗಮನ ತಂದಿಲ್ಲ ಯಾರು ಗಮನ ತಂದಿಲ್ಲ ಯಾರು ಗಮನ ತಂದಿರೋ ರಾತ್ರೋರಾತ್ರಿ ಅಡ್ಡ ಇದು ಎಲ್ಲ ಯಾರು ತಾಲೂಕು ಸಂಪರ್ಕ ಬಂದಾಗಿದೆ ಯಾರ್ದು ಹತ್ತನೇ ಮತ್ತು ರಾಯಬಾಗ ತಾಲೂಕು ಆಗ್ತದೆ ನೀರು ಸಂಪರ್ಕ ಇದು ಇದರಲ್ಲಿ ರಾಯಬಾಗ ತಾಲೂಕು ಸುಮಾರು 10 ಹಳ್ಳಿ ಸಂಪರ್ಕ ಹತ್ತನೇ ಒಂದು ಕೌಟ್ಗ ಬೆಳ್ಕೊಂಡು ಸುಮಾರು 10-15 ಹಳ್ಳಿ ಸಂಪರ್ಕ ರಸ್ತೆ. ಯಾಕಂದ್ರೆ ಕುರ್ಚಿ ಹೋಗ್ಬೇಕಾದ್ರೆ ಅವ್ರಿಗೆ ಕ್ರಾಸ್ ಸುತ್ತ ಬರ್ಬೇಕಾದ್ರೆ 10 ಕಿಲೋಮೀಟರ್ ಹೊಡೆತಕೈತಿ ಹಿಂಗಾದ್ರೆ ಬರೋಬೇಕು ಕುರ್ಚಿ 12 ಕಿಲೋಮೀಟರ್ ಆಕತಿ. ಹಿಂಗಾಗಿ ಮೇನ್ ರಸ್ತೆ ಅವ್ರ ನಮ್ಮ ರಸ್ತೆ ಈ ರಸ್ತೆ ಚುಂಚಿಲಿ ಕೊಟ್ಕೊಬ್ಬ ರಸ್ತೆ ಇದು ನಮ್ಮೂರ ಮೇಲೆ ಅದಾಗುತ್ತದೆ. ಈಗ ನೀವು ಏನಾಗ್ಬೇಕಂತಾರೆ ಈಗ ಏನಾಗ್ಬೇಕಂದ್ರೆ ರಸ್ತೆ ಏನೈತೆ ಯಥಾಸ್ತಿ ಮೊದಲೇ 100 ವರ್ಷ ಇರ್ತಲ್ಲ ಆ ರೈತ ಏನಾಗಿತ್ತ ಸರ್ಕಾರ ಪರಿಹಾರ ಕೊಡ್ಬೋದು ಅವ್ರಿಗೆ ನಾವು ಕೇಳಂಗಿಲ್ಲ. ಆ ರೈತ ಅಂತ ಅವ್ನು ಏನು ಮಾಡಲ್ಲ ಅದಕ್ಕೆ ಲೆಕ್ಕ ರ್ಯಾಲಿ ಗೌಡಪ್ಪ ರಾಮತೀರ್ಥ. ಈಗ ಮಾಡ್ದೆ ಈಗ ಯಾರೊಂದು ಟೈಮ್ ತಗ ಸಂಜೆ ಟೈಮ್ ಕೊಡ್ತೀರಿ ನಾನು ಮುಂಜಾನೆ ಹೋಗಿ ಜಿಲ್ಲಾ ಮುಖ್ಯ ಇಂಜಿನಿಯರ್ ಆಫೀಸ್ ಮುಂದೆ ಸ್ಟೇ ಕೊಡ್ತೀವಿ ರೀ. ನಿಮ್ಮ ಹೆಸರು? ಪರಮೇಶ್ವರಂಗ ಮಳ್ಳೂರು ಚಿಕ್ಕೋಡಿ. ತಹಸೀಲ್ದಾರ್ ಹೋಗಿ ಭೇಟಿ ಬಂದಿದ್ರಿ ಸರಿಯವರಿಗೆ ಇದು ಕಾರ್ಯಕ್ರಮ ಏನು ಕೇಳಿ ಬರ್ತು ಬರ್ತು ಹೇಳ್ತಾರ ತಹಸೀಲ್ದಾರ್ ಇವತ್ತು ಬರ್ತು ತೇರ ಅದು ನಿಜವಾಗಿ ಬರಬೇಕಾದಂಥವ್ರು ಇರಿಗೇಷನ್ ಡಿಪಾರ್ಟ್ಮೆಂಟು ಅವ್ರು ಹೇಳ್ದ ಕರೋಣ ಅಲ್ಲೇ ತೆಗೊಂಡು ಬಂದರು ಒಬ್ಬ ಬಂದು ನೀನು ಒಬ್ಬ ಬಂದು ಹುಡುಗನ ಅದು ಬಂದು ಅವ್ರು ಹೋಗಿ ಅವ ಒಬ್ಬ ಅಧಿಕಾರಿ ಹೋಗಿ ಕಂಪ್ಲೀಟ್ ಕೊಡೋಕೆ ರೆಡಿ ಇಲ್ಲ. ಅದೇ ಈ ಸಾರ್ವಜನಿಕ ಏನು ಮಾಡ್ಬೇಕಿರ್ತಾರ ಈಗ ರೈತರು ಬೆಳೆ ಅದೇ ಕುಯ್ಬೇಕಾದ್ರೆ ಭಾಳ ಸಮಸ್ಯೆ ಎಲ್ಲ ಬಂದಾಗಿದೆ ಸದ್ಯಕ್ಕೆ ನೋಡ್ರಿ ಯಾವ ಹಳ್ಳಿಯಿಂದ ಇದಕ್ಕಲ್ಲ ಇನ್ನೊಂದು ಇದಕ್ಕೆ ಊರಿಗೆ ಊರಿಗೆ ಅಂತ ಜಗ ಹಚ್ಚು ಪಳೆ ಬಂದದ ಅಲ್ಲಿ ಹಿರಿಯಾರ್ಯ ಅಂತಾರು ಹೌದ್ರಿ ನಿಮ್ಮ ಊರಾಗ ಒಬ್ಬ ನಿಮ್ಮ ಕೈಯಾಗ ಕಂಟ್ರೋಲ್ಲ ಹಂಗಾದ್ರೆ ನಮ್ಮಲ್ಲಿ ವಿಚಾರ ಮಾಡ್ತು ನಾವು ನಮ್ಮ ಊರಿಗೂ ಬರಬೇಡನು ಒಂದು ಲೆಕ್ಕ ಬಂದ ಒಬ್ಬ ಅಧಿಕಾರಿ ತಪ್ಪದಿಂದ ಸುಮಾರು 4 ಹಳ್ಳಿಗೊಂದು ದ್ವೇಷ ಸಾಧಿಸುವಂತ ಪರಿಸ್ಥಿತಿ ಬಂದು ಹೋಗಿದ್ದೀನಿ. ಅಲ್ಲ ಮುಂದೆ ಕ್ವಶನ್ ಬರ್ಬೋದು ಅದು ಒಗಿದ ಒಬ್ರು ಯಾರು ಮಾತಾಡ್ದೋ ಮಾತಾಡಿಲ್ಲ ಹಿಂಗಾಗ್ತಾರ ಅದಕ್ಕೆ ಒಬ್ಬ ಇದು ಇದಕ್ಕೆ 100% ತಪ್ಪು ಅಧಿಕಾರಿಗಳು ಕಂಬ ನೀರಾವರಿ ಇಲಾಖೆ ತಪ್ಪು ಮತ ಇದಕ್ಕೆ ನಾನೀಗ ಇಷ್ಟೆಲ್ಲ ಮತ್ತೆ ಚೀಫ್ ಇಂಜಿನಿಯರ್ಗೆ ಈಗ ಸಂಪರ್ಕಿಸಿಕರು ಚೀಫ್ ಇಂಜಿನಿಯರು ಅವ್ರು ಕಳಿಸ್ಕೊಡ್ತು ಹೇಳ್ರಿ ನಾವು ಆಗದೇ ಇದ್ರೆ ಇನ್ನು ಇವತ್ತೊಂದು ಟೈಮ್ ಕೊಡ್ತೀರಿ ನಾಳೆಯಿಂದ ನಾವು ಇದಕ್ಕೆ ಹೋಗ್ತೀವಿ ಬೆಳಗಾವಿ ಚೀಫ್ ಇಂಜಿನಿಯರ್ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ.